ದೇವೇಗೌಡರ ಕಣ್ಣೀರಿಗೆ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಕಣ್ಣೀರ್ ಹಾಕೋದೇ ಗೌಡರ ಕುಟುಂಬದ ಬ್ರ್ಯಾಂಡ್, ಬೇರೆಯವರಿಗೆ ಅಭಿವೃದ್ಧಿ ಅಸ್ತ್ರ, ದೇವೇಗೌಡರಿಗೆ ಕಣ್ಣೀರೇ ಅಸ್ತ್ರವಾಗಿದೆ. ಅವ್ರು ಟವಲ್ ಮೇಲೆ ಕೈ ಇಟ್ಟರೆ ಕಣ್ಣೀರು ಫಿಕ್ಸ್ ಅಂತ ತಿಳ್ಕೋಬೇಕು ಅಂತ ವ್ಯಂಗ್ಯವಾಡಿದ್ದಾರೆ. ಬ್ರ್ಯಾಂಡೇ ಅವ್ರ ಕುಟುಂಬದ ಬ್ರ್ಯಾಂಡೇ ಕಣ್ಣೀರು, ಕಣ್ಣೀರ್ ಬ್ರ್ಯಾಂಡ್ ಅದು. ಈಗ ಬೇರೆ ಬೇರೆ ಇದೆಯಲ್ಲ, ಬುಕ್ ಬ್ರ್ಯಾಂಡು ಆ ಥರದ್ದು ಏನೇನೋ ಇದೆಯಲ್ಲ, ಹಂಗೆ ಕಣ್ಣೀರ್ ಬ್ರ್ಯಾಂಡ್ ಅದು. ಆ ಬ್ರ್ಯಾಂಡ್ಗಳನ್ನು ನೋಡಿ ನೋಡಿ ಜನ ಬೇಸರ ಆಗ್ಬಿಟ್ಟಿದ್ದಾರೆ. ಈ ಥರ ಕಣ್ಣೀರಿಗೆ ಯಾರು ಹೇಳಿದ್ರು ಇವತ್ತು ಅಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರನ್ನ ಮಂಡ್ಯದಲ್ಲಿ ನಿಲ್ಲಿಸ್ಬೇಡ ಅಂತ ಯಾರು ಹೇಳಿದರು? ಹಾಸನದಲ್ಲಿ ನಿಲ್ಲಿಸ್ಬೇಡ ಅಂತ ಯಾರು ಹೇಳಿದರು? ಇಲ್ವಾ, ಲಕ್ಷಾಂತರ ಕಾರ್ಯಕರ್ತರು ಇದ್ದಾರೆ, ಅವ್ನು ಬಿಟ್ಬಿಟ್ಟು ನಿಮ್ಮ ಮಗನ್ನ ಮೊಮ್ಮಗನ್ನೆಲ್ಲ ನಿಲ್ಲಿಸ್ಬಿಟ್ಟು ಕಣ್ಣೀರು ಹಾಕಿದ್ರೆ ಜನ ಅಷ್ಟು ಮರಳಾಗಲ್ಲ, ಮೊದಲ ಥರ ಇಲ್ಲ ಜನ. ಈಗ ಪ್ರಕಾರ ಯಾವುದೇ ಭಾವನಾತ್ಮಕ ಇದಿಲ್ಲ ಅದರಲ್ಲಿ, ಎಲ್ಲ ಡ್ರಾಮಾ ಅಂತೀರ. 100% ಡ್ರಾಮಾ ಇದರಲ್ಲಿ, ಏನು ಮುಚ್ಚುಮರೆ ಇಲ್ಲ. ಅವರು ಪ್ರತಿಯೊಬ್ಬರಿಗೂ ಗೊತ್ತು, ಅವರು ಏನಾರ ಟವಲ್ ಕೈ ಇಟ್ಟರು ಅಂದರೆ ಅವ್ರು ಅಳ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಯಾರೂ ಅದನ್ನು ನಂಬಲ್ಲ. ಅದು ಬ್ರ್ಯಾಂಡೇ, ಅವ್ರ ಕುಟುಂಬದ ಬ್ರ್ಯಾಂಡೇ ಕಣ್ಣೀರು, ಕಣ್ಣೀರ್ ಬ್ರ್ಯಾಂಡ್ ಅದು. ಈಗ ಬೇರೆ ಬೇರೆ ಇದೆಯಲ್ಲ, ಬುಕ್ ಬ್ರ್ಯಾಂಡು ಆ ಥರದ್ದು ಏನೇನೋ ಇದೆಯಲ್ಲ, ಹಂಗೆ ಕಣ್ಣೀರ್ ಬ್ರ್ಯಾಂಡ್ ಅದು. ಆ ಬ್ರ್ಯಾಂಡ್ಗಳನ್ನು ನೋಡಿ ನೋಡಿ ಜನ ಬೇಸರ ಆಗ್ಬಿಟ್ಟಿದ್ದಾರೆ. ಈ ಥರ ಕಣ್ಣೀರಿಗೆ ಯಾರು ಹೇಳಿದ್ರು ಇವತ್ತು ಅಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರನ್ನ ಮಂಡ್ಯದಲ್ಲಿ ನಿಲ್ಲಿಸ್ಬೇಡ ಅಂತ ಯಾರು ಹೇಳಿದರು? ಹಾಸನದಲ್ಲಿ ನಿಲ್ಲಿಸ್ಬೇಡ ಅಂತ ಯಾರು ಹೇಳಿದರು? ಇಲ್ವಾ, ಲಕ್ಷಾಂತರ ಕಾರ್ಯಕರ್ತರು ಇದ್ದಾರೆ, ಅವ್ನು ಬಿಟ್ಬಿಟ್ಟು ನಿಮ್ಮ ಮಗನ್ನ ಮೊಮ್ಮಗನ್ನೆಲ್ಲ ನಿಲ್ಲಿಸ್ಬಿಟ್ಟು ಕಣ್ಣೀರು ಹಾಕಿದ್ರೆ ಜನ ಅಷ್ಟು ಮರಳಾಗಲ್ಲ, ಮೊದಲ ಥರ ಇಲ್ಲ ಜನ. ಈಗ ಪ್ರಕಾರ ಯಾವುದೇ ಭಾವನಾತ್ಮಕ ಇದಿಲ್ಲ ಅದರಲ್ಲಿ, ಎಲ್ಲ ಡ್ರಾಮಾ ಅಂತೀರ. 100% ಡ್ರಾಮಾ ಇದರಲ್ಲಿ, ಏನು ಮುಚ್ಚುಮರೆ ಇಲ್ಲ. ಅವರು ಪ್ರತಿಯೊಬ್ಬರಿಗೂ ಗೊತ್ತು, ಅವರು ಏನಾರ ಟವಲ್ ಕೈ ಇಟ್ಟರು ಅಂದರೆ ಅವ್ರು ಅಳ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಯಾರೂ ಅದನ್ನು ನಂಬಲ್ಲ.